ತಂದೆಯವರು ಕಾಂಗ್ರೆಸ್ ಅಲ್ಲಿ, ತಾವು ಬಿಜೆಪಿಲಿ. ಜನಪರ ಅಭಿವೃದ್ಧಿ ಮಾಡಬೇಕನ್ನೋ ಯೋಜನೆಗಳು ಏನಿದೆ ಅದನ್ನೆಲ್ಲ ಒಪ್ಪಿಕೊಂಡು ನಾನು ಬಿಜೆಪಿ ಪಕ್ಷ ಸೇರಿದ್ದೀನಿ ಇವತ್ತು. ಈ ಕವೀಶ್ ಗೌಡರು ಸೇರ್ಪಡೆ ನಾಟ್ ಓನ್ಲಿ ಚಾಮರಾಜ ಚಾಮುಂಡೇಶ್ವರಿಯಲ್ಲೂ ಸಂಚಲನ ಮೂಡಿಸಿದೆ. ಆ ಮಟ್ಟಿಗಿನ ಪ್ರಭಾವ ಇದೆ ಅಂತ ಜನ ಯಾಕೆ ಅನ್ಕೊಂಡವ್ರೆ ಅಂತ. ಅದನ್ನ ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ. 11 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನ ಗಳಿಸಬಹುದು ಮೈಸೂರಲ್ಲಿ ತಮ್ಮ ಪ್ರಕಾರ? 11ರಲ್ಲೂ ಗೆಲ್ಬೇಕನ್ನೋ ಆಸೆ ಇದೆ. 224ರಲ್ಲಿ ಎಷ್ಟು ಗೆಲ್ತೀರಿ ಮುಂದಿನ ಚುನಾವಣೆಯಲ್ಲಿ? ಈ ಚುನಾವಣೆಯಲ್ಲಿ 150 ಗೆಲ್ಲೇಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೊರಟಿದ್ದೀವಿ. ವೀಕ್ಷಕರೇ ನಮಸ್ಕಾರ. ರಾಜ್ಯ ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ. ಇನ್ನು 100 ದಿನ ಬಾಕಿ ಚುನಾವಣೆಗೆ. ಒಂದು 60-70 ದಿನಕ್ಕೆ ಚುನಾವಣೆ ಘೋಷಣೆ ಆಗುತ್ತೆ. ಮೈಸೂರಲ್ಲಿ 11 ವಿಧಾನಸಭಾ ಕ್ಷೇತ್ರ ಇದ್ರೂ ಕೂಡ ಬಿಜೆಪಿ ಬಲ ಚಾಮರಾಜ, ಕೃಷ್ಣರಾಜ, ನಂಜನಗೂಡು ಅನ್ನೋ ಮಟ್ಟಕ್ಕೆ ಆಗಿತ್ತು. ಇದೀಗ ಬಿಜೆಪಿಗೆ ಒಂದು ಶಕ್ತಿ ಅಂತ ಹೇಳ್ಬೋದು ಚಾಮರಾಜ ಕ್ಷೇತ್ರದ ಮಾಜಿ ಶಾಸಕ ವಾಸು ಅವರ ಪುತ್ರ ಕವೀಶ್ ಗೌಡರು ಮತ್ತೆ ಅಪಾರ ಕಾರ್ಯಕರ್ತರು ಬಿಜೆಪಿನ ಸೇರ್ಪಡೆ ಆಗಿದ್ದಾರೆ. ಬಿಜೆಪಿ ಚುನಾವಣೆ ಬಂದ ತಕ್ಷಣ ತನ್ನ ಲೆಕ್ಕಾಚಾರಗಳನ್ನ ಶುರು ಮಾಡಿದೆ. ಕವೀಶ್ ಅವರು ಸೇರ್ಪಡೆ ಆಗಿದ್ರೆ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ತಂದೆಯವರು ಕಾಂಗ್ರೆಸ್ ಅಲ್ಲಿ, ತಾವು ಬಿಜೆಪಿಲಿ. ಬಿಜೆಪಿ ಸೇರ್ಪಡೆ ಉದ್ದೇಶಗಳನ್ನ ತಿಳಿಸಿದ್ರಿ, ಬಟ್ ಏನ್ ಲೆಕ್ಕಾಚಾರ? ವಾಟ್ ನೆಕ್ಸ್ಟ್? ಪಕ್ಷದ ಮೂಲ ಸಿದ್ಧಾಂತಗಳು ಏನಿದೆ, ತತ್ವಗಳು ಏನಿದೆ, ಜನಪರ ಅಭಿವೃದ್ಧಿ ಮಾಡಬೇಕನ್ನೋ ಯೋಜನೆಗಳು ಏನಿದೆ ಅದನ್ನೆಲ್ಲ ಒಪ್ಕೊಂಡು ನಾನು ಬಿಜೆಪಿ ಪಕ್ಷ ಸೇರಿದ್ದೀನಿ ಇವತ್ತು. ಸೊ ಮುಂದಿನ ನಡೆ, ಮುಂದಿನ ಹೆಜ್ಜೆ ಯಾವ ದಾರಿಲಿ ಇರುತ್ತೆ ಅಂದರೆ ಆ ಯೋಜನೆಗಳನ್ನು ಮನಮನೆಗೆ ಕಳೆದ 8 ವರ್ಷದ ಅವಧಿಯಲ್ಲಿ ಏನು ಕೇಂದ್ರ ಸರ್ಕಾರದ ಯೋಜನೆಗಳಿವೆ, ರಾಜ್ಯ ಸರ್ಕಾರದ ಯೋಜನೆಗಳಿವೆ, ರಾಜ್ಯ ಸರ್ಕಾರದ 5 ವರ್ಷದ ಅವಧಿಯಲ್ಲಿ ಏನೇನು ಜನಪರ ಯೋಜನೆಗಳಿವೆ ಅವೆಲ್ಲ ಮನಮನೆಗೆ ತಲುಪುವಂಥ ರೀತಿಲಿ, ಜನರನ್ನು ಮನವರಿಕೆ ಮಾಡುವಂಥ ರೀತಿಲಿ ನಾವು ಕೆಲಸಗಳನ್ನ ಮಾಡಬೇಕನ್ನೋ ಒಂದು ಪ್ರಮುಖವಾದಂಥ ಉದ್ದೇಶ ಇಟ್ಕೊಂಡಿದ್ದೀನಿ. ಎರಡನೇ ವಿಚಾರ ನಾನು ಯಾವಾಗಲೂ ಹೇಳ್ತಿರ್ತಿದ್ದೆ, ನಾನು ಅಕ್ಟೋಬರಿಂದ ಗ್ರೌಂಡ್ ಲೆವೆಲ್ ಸರ್ವೆಗಳು ಇವೆಲ್ಲ ಮಾಡ್ತಿದ್ವಿ. ಈ ಒಡಿಮಗೊಂದು ನಗರದಲ್ಲಿ 4ಕ್ಕೆ 4 ಚುನಾವ್ ಬಿಜೆಪಿ ಫೈಟ್ ಮಾಡ್ಬೋದು, ಮೈಸೂರಲ್ಲಿ 11ರಲ್ಲಿ ಆಗಲ್ಲ, ಇಲ್ಲ 3-4 ಅನ್ನೋಂತಿತ್ತು. ಈ ಕವೀಶ್ ಗೌಡರು ಸೇರ್ಪಡೆ ನಾಟ್ ಓನ್ಲಿ ಚಾಮರಾಜ ಚಾಮುಂಡೇಶ್ವರಿಯಲ್ಲೂ ಸಂಚಲನ ಮೂಡಿಸಿದೆ. ಏನು ಸ್ಟ್ರೆಂತು, ಏನು ಕತೆ, ಯಾಕೆ ಹಿಂಗೆ? ಆ ಮಟ್ಟಿಗಿನ ಪ್ರಭಾವ ಇದೆ ಅಂತ ಜನ ಯಾಕೆ ಅನ್ಕೊಂಡವ್ರೆ ಅಂತ ನಿಮ್ಗೆ ನೇರವಾದ ಪ್ರಶ್ನೆ. ಚಾಮುಂಡೇಶ್ವರಿ ಕ್ಷೇತ್ರ ಆಗಲಿ, ಚಾಮರಾಜ ಆಗಲಿ, ವರ್ಣ ಆಗಲಿ, ಹುಣಸೂರಾಗಲಿ, ಪಕ್ಷದ ಸಂಘಟನೆ ಕೆಲಸದಲ್ಲಿ ನಾನು ಸಂಪೂರ್ಣವಾಗಿ ಭಾಗವಹಿಸಬೇಕನ್ನೋ ಉದ್ದೇಶ ಇಟ್ಕೊಂಡು ಪಕ್ಷ ಸೇರಿದ್ದೇನೆ. ಚುನಾವಣೆಯನ್ನು ಬಂದಾಗ ಪಕ್ಷ ಯಾವ ಡಿಸಿಷನ್ ತಗೊಳುತ್ತೆ, ಎಲ್ಲಿ ಕೆಲಸ ಮಾಡಬೇಕು, ಚುನಾವಣಾ ಮುಂಚೆ ನಾವು ಸಂಘಟನೆ ಎಲ್ಲಿ ಮಾಡಬೇಕು, ಪಕ್ಷದ ತತ್ವಗಳನ್ನು ಸಿದ್ಧಾಂತಗಳನ್ನ ಮನವರಿಕೆ ಮಾಡುವಂಥ ರೀತಿಯಲ್ಲಿ ನಾವುಗಳು ಯುವಕರಾಗಿ ಎಲ್ಲಿ ಕೆಲಸ ಮಾಡಬೇಕನ್ನೋದು ಸೂಚನೆಯ ಮೇಲೆ ನಾನು ಕೆಲಸ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಶುರು ಮಾಡುವಂಥದ್ದಿದೆ. ಸೊ ಇವತ್ತಿನ ದಿನದಲ್ಲಿ ಚಾಮುಂಡೇಶ್ವರಿಯಲ್ಲಿ ನನ್ನ ಹೆಸರು ಅಭ್ಯರ್ಥಿಯಾಗಿ ಬರುವಂಥದ್ದು, ಚಾಮರಾಜದಲ್ಲಿ ಒಂದು ಸರ್ತಿ ಹೆಸರು ಅಭ್ಯರ್ಥಿಯಾಗಿ ಬರುವಂಥದ್ದು ಅಥವಾ ಇನ್ನೊಂದು ಕಡೆ ಬರುವಂಥದ್ದು, ಅದರ ಬಗ್ಗೆ ನನಗೆ ನೇರವಾದಂಥ ಚರ್ಚೆಗಳೇ ಆಗಲಿ ಅಥವಾ ನೇರವಾದಂಥ ಒಂದು ಡಿಸ್ಕಷನ್ಗಳೇ ಆಗಲಿ ನಾವು ಮಾಡಿಲ್ಲ. ಪಕ್ಷ ಏನು ಹೇಳುತ್ತೆ ಆ ದಿಸೆಯಲ್ಲಿ ಕೆಲಸ ಮಾಡ್ತೀರೋ ತಮ್ಮ ಅಭಿಪ್ರಾಯ? ಖಂಡಿತವಾಗಿ. ಮತ್ತೊಂದು ವಿಚಾರ ನಾನು ಆಗಲೇ ಹೇಳಿದೆ, ಎಷ್ಟೇ ಲೆಕ್ಕ ಹಾಕಿದ್ರು ಕೂಡಿದ್ರು ಕಳೆದ್ರು 3-4 ಮೇಲೆ ದಾಟ್ತಿರ್ಲಿಲ್ಲ. ಕವೀಶ್ ಅವರ ಪ್ರಭಾವ ಈಗಾಗಲೇ ಹೇಳಿದ್ರಿ, ವರುಣ ಆಗ್ಬೋದು, ಚಾಮುಂಡೇಶ್ವರಿ ಆಗ್ಬೋದು, ಹುಣಸೂರು ಆಗ್ಬೋದು. ನಿಮ್ಮ ತಂದೆಯವ್ರ ಜೊತೆಗೆ ನೀವು ಕೂಡ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿರೋದೆಲ್ಲ ಕೂಡ ಗ್ರೌಂಡಲ್ಲಿ ಚರ್ಚೆ ಆಗ್ತಾ ಇದೆ. ಕವೀಶ್ ಗೌಡರು ಬಂದ್ರಪ್ಪ, ಓಕೆ ನಮ್ಗೆ ಬಲ ಬಂತು ಅಂತಲೂ ಕೂಡ ಚರ್ಚೆ ಇದೆ ಪಾರ್ಟಿನಲ್ಲಿ. 11 ವಿಧಾನಸಭಾ ಕ್ಷೇತ್ರ, ಅಲ್ಲಿ 3 ಜನ ಬಿಜೆಪಿ MLA ಇದ್ದಾರೆ. 11 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನ ಗಳಿಸಬಹುದು ಮೈಸೂರಲ್ಲಿ ತಮ್ಮ ಪ್ರಕಾರ ಈ ಬಾರಿ? ನಮಗೆ ಆಸೆ ಇರೋದು 11ರಲ್ಲೂ ಗೆಲ್ಬೇಕನ್ನೋ ಆಸೆ ಇರುತ್ತೆ. ಬಟ್ ಅದ್ರ ತಕ್ಕಂತ ನಾವುಗಳು ಕೆಲಸ ಮಾಡಬೇಕು. ನಾವುಗಳು ಯುವಕರು, ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೆ ಆದಲ್ಲಿ 11 ಕ್ಷೇತ್ರದಲ್ಲೂ ಗೆಲುವಾಗೋ ಅನ್ನೋ ಭರವಸೆ ನನಗಿದೆ. ಯಾಕಂದರೆ ಯೋಜನೆಗಳು ಆಗಿದೆ. ಪ್ರಧಾನಮಂತ್ರಿಗಳ ಕಲ್ಪನೆ ಏನು ಅಮೃತ ಕಾಲದಲ್ಲಿ ಕೆಲವು ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಂತಿದ್ದಾರೆ. ಆ ಯೋಜನೆಗಳಾದ ದಿಕ್ಕಿನಲ್ಲಿದೆ. ಅಭಿವೃದ್ಧಿ ಪರ ಯೋಜನೆಗಳಿದ್ದಾಗ ಜನ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವರಲ್ಲಿದೆ. ಅದನ್ನು ಮನವರಿಕೆ ಮಾಡೋ ಜವಾಬ್ದಾರಿ ನಾವು ತಗೋತೀವಿ. ಸೊ 11ರಲ್ಲಿ 11 ಗೆಲ್ಲಬೇಕು, ಗೆಲ್ಲಿಸ್ಬೇಕು ಅನ್ನೋ ಜವಾಬ್ದಾರಿಗಳನ್ನು ನಾವೆಲ್ಲರೂ ತಗೋಬೇಕು. ಎಸ್, ಓಕೆ. ಫೈನಲಿ 224ರಲ್ಲಿ ಎಷ್ಟು ಗೆಲ್ತೀರಿ ಮುಂದಿನ ಚುನಾವಣೆಯಲ್ಲಿ, ಈ ಚುನಾವಣೆಯಲ್ಲಿ? ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷ ಆದಂಥ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ 150 ಗೆಲ್ಲೇಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೊರಟಿದ್ದೀವಿ. ಅದನ್ನು ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ನನಗೂ ಇದೆ. ಎಸ್, ಕವೀಶ್ ಅವ್ರಿಗೆ ಇನ್ನೂ 100 ಪ್ರಶ್ನೆಗಳನ್ನ ಕೇಳೋದಿದೆ. ಸಂದರ್ಶನಕ್ಕೆ ಸ್ಟುಡಿಯೋ ಕರೀತೀನಿ, ಮತ್ತಷ್ಟು ಮಾತಾಡ್ತೀನಿ. ಬಿಕಾಸ್ ಆಫ್ ಕಾರ್ಯಕರ್ತರು 100 ಜನ ಮೈಸೂರಿಂದ ಬಂದಿದ್ದಾರೆ, ಸಾವಿರಾರು ಜನ ಇಲ್ಲಿ ಅವ್ರ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕವೀಶ್ ಗೌಡರು ಸೇರ್ಪಡೆ ಬಿಜೆಪಿಗೆ ಬಲ, ಕಮಲ ಪಕ್ಷಕ್ಕೆ ಬಲ ಅನ್ನೋದು ನಾಯಕರ ಲೆಕ್ಕಾಚಾರ. ಅದ್ರ ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ, ಏನು ಕತೆ, ಅದನ್ನ ಯಾವ ರೀತಿ ಒಂದು ಮಾತು ಹೇಳ್ತಾ ಇದ್ರು ಗೋಪಾಲಯ್ಯನವರು ಕೂಡ, ಬಿಜೆಪಿ ಸೇರ್ಪಡೆಯಾಗಿ ಕೆಲಸ ಮಾಡಿದ್ರೆ ಸಾಕು, ಪಾರ್ಟಿ ಏನು ಕೊಡ್ಬೇಕು ಅದನ್ನು ಕೊಡುತ್ತೆ, ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ. ಸೊ ಯಂಗ್ಸ್ಟರ್ಗಳು ಇವತ್ತು ಬಹಳ ಜನ ಸೇರಿದ್ರು. ಕವೀಶ್ ಗೌಡರು ಸೇರಿದ್ರು, ಸೋಮಶೇಖರ್ ಸೇರಿದ್ರು ಹುಣಸೂರಿಂದ, ಹಾಗೆ ಅರ್ಕಲ್ಗೂಡಿಂದ ದಿವಾಕರ್ ಗೌಡ ಸೇರಿದ್ರು. ಹೀಗೆ ಯುವ ಸಮೂಹ ಬಿಜೆಪಿಗೆ ಸೇರ್ಪಡೆಯಾಗಿದೆ. ಮತವಾಗಿ ಪರಿವರ್ತನೆ ಜೊತೆಗೆ ಅವರ ಭವಿಷ್ಯ ನಿರ್ಧಾರ ಏನು ಲೆಕ್ಕಾಚಾರ ಅಂತ ಕಾದು ನೋಡಬೇಕು. ಏನೋ ಒಳ್ಳೇದಾಗಲಿ. ರಾಜಕಾರಣಕ್ಕೆ ಯಾರು ಬಂದ್ರೇನು ಒಳ್ಳೆಯವರು ಒಳ್ಳೆದಾರೆ ಸಾಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ ಹೌದು. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಜನರು ಕೂಡ ಮಾತಾಡ್ತೀನಿ. ನಿಮ್ಮ ಪ್ರಕಾರ ಇವ್ರು ಹೇಳಿದ್ರು ಈಗ ಕವೀಶ್ ಅವರು 11ರಲ್ಲೂ ಕೂಡ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಇದೆ ಅಂತ. ಹಾಗಾಗಿ ಏನಾಗುತ್ತೆ ಅನ್ನೋದು ಇವ್ರು ಹೇಳ್ತಿದ್ದಾರೆ ವಿಶ್ವಾಸ. ಬಟ್ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.